ಇವುಗಳಲ್ಲಿ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಪರೀಕ್ಷೆಯಾಗಿ ಬಹಳಷ್ಟು ಸುಮಾರು ದಿನಗಳಾಯಿತು. ಆದರೂ ಅದರಲ್ಲಿ ಪ್ರಶ್ನೆ ಪತ್ರಿಕೆಯ ದೋಷಗಳೇ ಬಹಳಷ್ಟು ಇದ್ದಾವೆ ಅಂತೇಳಿ ಕಂಪ್ಲೇಂಟನ್ನು ಕೆ ಇಯವರಿಗೆ ಭಾಳಷ್ಟು ಜನ ನೀಡಿದ್ದಾರೆ. ಮತ್ತು ಅದರಲ್ಲಿ ವಿಶೇಷವಾಗಿ ಕನ್ನಡ ಪತ್ರಿಕೆಗೆ ಸಂಬಂಧಪಟ್ಟಂತೆ ಭಾಳಷ್ಟು ಜನ ಅದರ ಬಗ್ಗೆ ಭಾಳಷ್ಟು ಸುಮಾರು 8-10 ಪ್ರಶ್ನೆಗಳು ತಪ್ಪಿದ್ದಾವೆ ಅಂತೇಳಿ ಕೆ ಇಯವರಿಗೆ ದೂರು ಕೊಟ್ಟಾಗ ಕೆ ಇಯದ ಗಮನಕ್ಕೆ ಬಂದಿದೆ. ಆವಾಗ ಏನು ಮಾಡಿದ್ದಾರೆ, ಕೆ ಇಯದವರು ಈ ರೀತಿಯಾಗಿ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾ ಬರ್ತಾರೆ ರಮ್ಯ ಅವರು. ಅದರಲ್ಲಿ ಪ್ರಶ್ನೆ ಅವರು ಹೇಳ್ತಾ ಬರ್ತಾರೆ, ಕ್ವಶನ್ ನಂಬರ್ 19, 53, 63, 121, 74 ಇದರಲ್ಲಿ ಭಾಳಷ್ಟು ಮಿಸ್ಟೇಕ್ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಕಾರ್ಯನಿರ್ವಾಹಕರಾದಂಥ ಅವ್ರು ಏನು ಹೇಳ್ತಾರೆ ಅಂದರೆ, ಕನ್ನಡ ಪತ್ರಿಕೆಯನ್ನು ಹೊರತುಪಡಿಸಿ ಯಾವುದೇ ವಿಷಯಗಳ ಬಗ್ಗೆ ದೂರುಗಳು ಬಂದಿಲ್ಲ, ವ್ಯವಸ್ಥಿತವಾಗಿ ಪರೀಕ್ಷೆ ನಡೆಸಲಾಗಿದೆ, ಕನ್ನಡ ಪ್ರಶ್ನೆ ಪತ್ರಿಕೆಯ ಬಗ್ಗೆ ಪರಿಶೀಲಿಸಲಾಗುವುದು, ಯಾವ ಸರಣಿಯ ಪ್ರಶ್ನೆ ಪತ್ರಿಕೆಯಲ್ಲಿ ಎಷ್ಟು ಪ್ರಮಾಣದ ದೋಷಗಳಿವೆ ಅನ್ನುವುದನ್ನು ಪರಿಶೀಲಿಸಲಾಗುವುದು ಅಂತ ಕೊಟ್ಟಿದ್ದಾರೆ. ಅಂದರೆ ಏನದು ಕ್ವಶನ್ ಪೇಪರ್ ಮಿಸ್ಟೇಕ್ ಆಗಿತ್ತು, ಆ ಕ್ವಶನ್ ಪೇಪರ್ ಬಗ್ಗೆ ಸರಿಯಾಗಿ ಪರಿಶೀಲನೆ ಮಾಡಿ ಆ ಪ್ರಶ್ನೆಗಳನ್ನು ಎಲ್ಲರಿಗೂ ಗ್ರೇಸ್ ಕೊಡಬೇಕಾ ಅಥವಾ ಆ ಕ್ವಶನ್ಸ್ಗಳನ್ನೇ ಕ್ಯಾನ್ಸಲ್ ಮಾಡಬೇಕಾ, ಓಕೆ, ಈ ರೀತಿಯಾದಂಥ ಸಮಸ್ಯೆಗಳಿದ್ದಾವೆ. ಹೀಗಾಗಿ ಅವರು ಈ ಎರಡರಲ್ಲಿ ಒಂದು ಡಿಸೈಡನ್ನು ಮಾಡಬೇಕಾಗುತ್ತೆ, ಗ್ರೇಸ್ ಮಾರ್ಕ್ಸ್ ಕೊಡ್ತಾರೋ ಅಥವಾ ಕ್ವಶನನ್ನೇ ಕ್ಯಾನ್ಸಲ್ ಮಾಡ್ತಾರೋ ಅಂತೇಳಿ ನೋಡಬೇಕಾಗುತ್ತೆ. ಹೀಗಾಗಿ ಇವರು ಈ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಭಾಳಷ್ಟು ಲೆಟರ್ಸ್ಗಳು ಬರ್ತಾ ಇದ್ದಾವೆ, ಬರಗೂ ರಾಮಚಂದ್ರಪ್ಪ ಆಗಿರ್ಬೋದು, ಭಾಳಷ್ಟು ಜನರು ಲೆಟ್ರ್ ಬರೆದಿದ್ದಾರೆ. ಈ ಕನ್ನಡ ಏನು ಪ್ರಾಧ್ಯಾಪಕರ ಹುದ್ದೆ ಪರೀಕ್ಷೆ ಏನಿದೆ ಅದನ್ನು ಒಂದು ಮರು ಮಾಡಬೇಕು, ಇನ್ನೊಮ್ಮೆ ಈ ಪ್ರಶ್ನೆ ಪೇಪರನ್ನು ಮಾಡಿ, ಯಾಕಂತಂದರೆ ಪ್ರಶ್ನೆ ಪತ್ರಿಕೆ ತಪ್ಪಿದೆ ಅಂತೇಳಿ ಅವರು ಕೊಡ್ತಾ ಬರ್ತಾರೆ. ಇವರು ಭಾಳಷ್ಟು ಇಲ್ಲೂ ಸಹಿತ ದೋಷಗಳನ್ನೇ ತೋರಿಸ್ತಾ ಬರ್ತಾರೆ. ಕ್ವಶನ್ ನಂಬರ್ 80, 81, 113, 119, 169, ಓಕೆ, ಈ ರೀತಿಯಾಗಿ ಭಾಳಷ್ಟು ಅಂಶಗಳು ಕೊಟ್ಟಿದ್ದಾರೆ. ಅಕ್ಕ ಮಾಧವ ಹೆಸರಾಗಿರ್ಬೋದು, ಓಕೆ, ಕೆ ಎಲ್ ನರಸಿಂಹಸ್ವಾಮಿ ಅನ್ನುವಂಥದ್ದು ಹೆಸರಾಗಿರ್ಬೋದು, ಭಾಳಷ್ಟು ಮುದ್ರಣ ದೋಷ ಇದೆ ಅಂತ ಕೊಟ್ಟಿದ್ದಾರೆ. ತಮಗೆಲ್ಲ ಗೊತ್ತಿದೆ ಪೇಪರ್ ಒಂದರಲ್ಲೂ ಸಹಿತ ಭಾಳಷ್ಟು ಕನ್ಫ್ಯೂಷನ್ ಸ್ಟೇಟ್ಮೆಂಟ್ಗಳಿದ್ದು ತಪ್ಪುಗಳಿದ್ದು, ಓಕೆ, ಹೀಗಾಗಿ ಮತ್ತೆ ಬೇರೆ ಯಾರಾದರೂ ಯಾವುದೇ ಪತ್ರಿಕೆಗಳಲ್ಲಿ ತಪ್ಪು ಬಂದಿದ್ದರೆ ಕೆ ಇಯದವರು ಗಮನಕ್ಕೆ ತನ್ನಿ, ಆ ಕ್ವಶನ್ಸ್ಗಳ ಬಗ್ಗೆಯೂ ಇದ್ರ ಜೊತೆಯೇ ಅವುಗಳ ಬಗ್ಗೆಯೂ ಸಹಿತ ಅವರು ಏನು ಮಾಡ್ತಾರೆ ಡಿಟೇಲಾಗಿ ಸ್ಟಡಿ ಮಾಡಿಕೊಂಡು ಆ ಪ್ರಶ್ನೆ ಆ ಪ್ರಶ್ನೆಗಳನ್ನೇ ಕ್ಯಾನ್ಸಲ್ ಮಾಡಿದರೆ ಬೆಟರ್. ಯಾಕಂತಂದರೆ ಸುಮಾರು 10 ಪ್ರಶ್ನೆ ತಪ್ಪಿತ್ತು ಅಂತಂದರೆ ಆ ಕನ್ನಡ ಪೇಪರಲ್ಲಿರುವಂಥ 125ಕ್ಕೆ ಸಂಬಂಧಪಟ್ಟಂಥ 115 ಒಟ್ಟು 10 ಪ್ರಶ್ನೆಗಳನ್ನೇ ತೆಗೆದುಹಾಕೋದು, 115ಕ್ಕೆ ಮಾತ್ರ ಅವರು ಕೌಂಟ್ ಮಾಡ್ತಾ ಬರೋದು, ರಿಸಲ್ಟನ್ನು ತೆಗಿತಾ ಬರೋದು. ಈ ರೀತಿ ಮಾಡಿದರೆ ಇದು ಒಂದು ಬೆಸ್ಟ್ ವೇ ಆಗುತ್ತೆ, ಮತ್ತು ಪುನಃ ಪರೀಕ್ಷೆಯನ್ನು ಅವರು ಮೋಸ್ಟ್ಲಿ ಮಾಡೋಂಗಿಲ್ಲ, ಓಕೆ. ಹೀಗಾಗಿ ಬೇರೆ ಯಾವುದೇ ವಿಷಯದಲ್ಲೂ ಈ ರೀತಿಯಾದಂಥ ತಪ್ಪುಗಳು ಕಂಡು ಬಂದಲ್ಲಿ ದಯವಿಟ್ಟು ನೀವು ಕೆ ಇಗೆ ಒಂದು ಮೇಲನ್ನು ಮಾಡಿ, ಮತ್ತು ಶೀಘ್ರದಲ್ಲಿ ಅವರು ಇದನ್ನು ಪರಿಶೀಲಿಸಿಕೊಂಡು ಕೀ ಆನ್ಸರನ್ನು ಬಿಡುತ್ತಿದೆ. ಓಕೆ, ಥ್ಯಾಂಕ್ ಯು.